ಅದು ಜೊತೆಗೆ ಇನ್ನೊಂದು, ನಾನು ಎಲ್ಲ ಪಟಮಾನಿಗಳಿಗೆ ಭೇಟಿ ಕೊಡ್ತೇನೆ, ಎಲ್ಲ ಪಟಮಾನಿಗಳು, ಎಲ್ಲ ಜಾತಿ ವರ್ಗದ ಪಟಮಾನಿಗಳು, ದರ್ಗಾಗಳು, ಚರ್ಚು. ಕಾರ್ಯತಂತ್ರ ಸಭೆಯನ್ನ ಇದು ಪ್ರಮುಖವಾಗಿ, ಅದ್ರ ಜೊತೆಗೆ ಇನ್ನೊಂದು, ನಾನು ಎಲ್ಲ ಪಟಮಾನಿಗಳಿಗೆ ಭೇಟಿ ಕೊಡ್ತೇನೆ, ಎಲ್ಲ ಪಟಮಾನಿಗಳು, ಎಲ್ಲ ಜಾತಿ ವರ್ಗದ ಪಟಮಾನಿಗಳು, ದರ್ಗಾಗಳು, ಚರ್ಚು. ಈ ಉದಾಹರಣೆಗಾಗಿ ನಾನು ಗುಲ್ಬರ್ಗಾದಿಂದ ಪ್ರಾರಂಭ ಮಾಡಿದೆ. ಆಗಸ್ಟ್ 19ಕ್ಕೆ ಗುಲ್ಬರ್ಗಾದಲ್ಲಿ ನಾನು ಬಸಪ್ಪ ಅಪ್ಪ ಅವ್ರನ್ನ ಕಂಡು ಆಶೀರ್ವಾದ ಪಡ್ಕೊಂಡೆ. ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ನಾನು ಆಶೀರ್ವಾದ ಪಡ್ಕೊಂಡೆ ಗದಿಗೆಗೆ. ತದನಂತರ ಸಾಯಂಕಾಲ ಕೊಜಾ ಪದ್ಯ ನಮಾಜ್ ದರ್ಗಾಕ್ ಹೋದೆ. ಮತ್ತೆ ಇನ್ನೊಂದು ಮಗ ಇತ್ತು, ಅಲ್ಲಿ ಎಸ್ಕೆ ಸೊಸೈಟಿ ಇತ್ತು, ಆ ಸೊಸೈಟಿ ಅವರು ಕೂಡ ನನ್ನ ಕರು ನಿರ್ಭರ ಕರ್ನಾಟಕ ಸೊಸೈಟಿ ಎಲ್ಲ ಆಫೀಸರ್ ಸಿಂಗ್ ಪಕ್ಷ ಪಾಂಡೆ ಹೋಗ್ತಾರೆ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಭೆಗಳನ್ನ ಮಾಡಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ಸಾಧನೆಗಳು ಮತ್ತು ಬಿಜೆಪಿಯ ವೈಫಲ್ಯಗಳನ್ನ ಉದ್ಘೋಷಿಸಿಕೊಂಡು ಕೆಲಸ ಮಾಡ್ತಾರೆ. ಅದೇ ರೀತಿ ಹುಬ್ಬಳ್ಳಿಗೆ ಹೋಗಿ 3000 ಮಠ, ಸಿದ್ದಾರೂಢ ಮಠ, ಅಲ್ಲಿಯ ದರ್ಗಾ, ಸಾಯಂಕಾಲ ಧಾರವಾಡಕ್ಕೆ ಹೋಗಿ ಮುರುಘಾ ಮಠ, ಮತ್ತೆ ಅಷ್ಟೇ ಅಲ್ಲ ಅಲ್ಲಿ ಕೇವಳಿಗೆ ಹೋಗಿ ನಮ್ಮೆಲ್ಲರ ಹಿರಿಯರಂತ ಸಿದ್ದಪ್ಪಣ್ಣ ಕಂಬಳಿ ಅವರು, ಹಠಾತ್ ರುದ್ರಗೌಡರು ಅವರೆಲ್ಲರಿಗೂ ಕೂಡ ಹೋಗಿ ಅವರ ಹೋಗಿ ಗೌರವ ಸಲ್ಲಿಸುವಂತ ಕೆಲಸ ಮಾಡಿದ್ರು. ಮೊನ್ನೆ ನಾನು ದಾವಣಗೆರೆಗೆ ಬಂದೆ, ಹರಿಹರ ಸ್ವಾಮಿಗಳ ಪೇಟೆ ಇದ್ವಿ. ತದನಂತರ ನಾವು ವಾಲ್ಮೀಕಿ ಪೀಠಕ್ಕೆ ಹೋದ್ವಿ. ಅವರು ಶ್ರೀಗಳಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಿರುವಾಗ ಅಲ್ಲಿ ಹೋಗಿ ಗದಗ ನಮಸ್ಕಾರ ಮಾಡಿ ಶ್ರೀಗಳ ಫೋನ್ ಮುಖಾಂತರ ನನಗೆ ಮಾತನಾಡಿದ್ರು. ನಾನು ಅದೇ ಅಲ್ಲಿ ಬಂದವರು ಕಾಣ್ತೀನಿ ಅಂತ ಹೇಳಿದ್ರು, ನಾನು ಬಂದವರು ಕಾಣ್ತೀನಿ ಅಂತ ಹೇಳಿದೆ. ಅದೇ ರೀತಿ ಶ್ರೀಗಿರಿ ಮಹಾಸ್ವಾಮಿಗಳು ಮುರುಘಾ ಮಠ ಇರ್ಬೋದು, ಭೂಮಿ ಮಠಕ್ಕೆ ಹೋಗಿದೆ, ಅಲ್ಲೇ ಪ್ರಸಾದ ಸ್ವೀಕಾರ ಮಾಡಿದೆ ಭೂಮಿ ಮಠದಲ್ಲಿ. ತದನಂತರ ಬೆಳಗ್ಗೆ ಮಾತಾಡ ಚೆನ್ನೈ ಮಠದಲ್ಲಿ ದೃಶ್ಯ ನಾನು ಉಪಹಾರ ಸೇವೆ ಮಾಡಿದ್ವಿ ಪ್ರಸಾದ. ಹೀಗೆಲ್ಲ ಮಠಗಳು ನಿಜಲಿಂಗಪ್ಪನವರ ಒಂದು ಸಮಾಧಿಗೆ ಹೋಗಿ ನಾವು ಮೆಚ್ಚಿಕೊಂಡ್ವಿ. ಹೀಗೆಲ್ಲ ಕಡೆನೂ ಕೂಡ ಎಲ್ಲ ಜಾತಿ ವರ್ಗದ ಮಠಗಳಿಗೆ ಅದಕ್ಕಾಗಿ ನಾನು ಸಾಂಗ್ ಕೊಡಿಗೆ ಅವ್ರಿಗೋಗಿ ನಾವು ಕೂಡ ಪೆಟ್ಟೆ ಇದೆ ಮಠಕ್ಕೆ ಹೋಗಿ ಅಲ್ಲಿಗೆ ಹೋಗಿ ಪೆಟ್ಟೆ ದೀರ್ಘಕಾಲ ಸಂಪ್ರೋಷನ್ ಮಾಡಿದ್ವಿ. ಹೀಗೆ ಎಲ್ಲ ಜಾತಿ ವರ್ಗದ ಮಠಗಳನ್ನ ಮತ್ತೆ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ವಿ. ಇವತ್ತು ಇಲ್ಲಿ ತುಮಕೂರು ಬಂದು ಯಾಕೆ ತುಮಕೂರಿಗೆ ಒಂದು ಭವ್ಯವಾದಂತ ಒಂದು ಇತಿಹಾಸ ಇದೆ. ಇವತ್ತು ಸಿದ್ಧಗಂಗಾ ಕ್ಷೇತ್ರ, ಬಹುಶಃ ಸಿದ್ಧಗಂಗಾ ಮಠ, ಅದರಲ್ಲಿ ವಿಶೇಷವಾಗಿ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು, ಬಸವಾದಿ ಶರಣರು ಕಾಯಕ ಮತ್ತು ದಾಸ್ಯವಾದ ತತ್ವವನ್ನು ಕೊಟ್ಟಿದ್ರು. ಅದನ್ನ ಪ್ರಜಾ ಸಮಿತಿ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ವಿವರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆಗಳು 1947 ಇಟ್ಕೊಂಡು ಮೊನ್ನೆಯವರು ಯಾವ ರೀತಿಯ ಸಾಧನೆಗಳು ನಮ್ಮ ಪಕ್ಷ ಮಾಡಿದೆ ಅಂತೇಳಿ ಬಹಳ ವಿವರವಾಗಿ ಹೇಳಿದೆ. ಜೊತೆಗೆ ಬಿಜೆಪಿಯ ವೈಫಲ್ಯಗಳ ಕೂಡ ಬಹಳ ವಿವರವಾಗಿ ಅವರು ಹೇಳಿದ್ದಾರೆ. ನಮ್ಮ ಕರ್ತವ್ಯ ಅವರ ಏನು ಅವರ ಅಂಕಿಅಂಶಗಳ ಜೊತೆಗೆ ಅವರು ವಿವರಗಳನ್ನು ಕೊಟ್ಟಿದ್ದಾರೆ. ಅದನ್ನ ಮನೆ ಮನೆಗೆ ತಲುಪಿಸಿ ಇನ್ನು ಮುಂದಿನ ವರ್ಷ ಮೇ ತಿಂಗಳ 2023ರಲ್ಲಿ ವಿಧಾನಸಭೆ ಚುನಾವಣೆ ಆಗ್ತಾ ಇದೆ. ಆ ಚುನಾವಣೆಯಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತಹ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಕೆಲಸ ಮಾಡೋಣ. ಹಾಗೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಅಧ್ಯಕ್ಷರಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಹಳಷ್ಟು ಹಿರಿಯ ನಾಯಕರಿದ್ದಾರೆ.
ಡಾಕ್ಟರ್ ಜಿ ಪರಮೇಶ್ವರ ಅವರ ನೇತೃತ್ವದ ಇವರು ನಾವು ಚುನಾವಣೆ ನಡೆಸ್ತಾ ಇದ್ದೀವಿ. ಜೊತೆಗೆ ಜಯಶ್ರೀ ಅವರು ಇದ್ದಾರೆ, ಹಾಗೆ ರಾಜನವರು ಇದ್ದಾರೆ, ಚಡಾಚರಿ ಅವರು, ವೆಂಕಟರಾಮಪ್ಪರು, ಶಫಿಯಮ್ಮರವರು, ಹೀಗೆ ಅನೇಕ ಹಿರಿಯ ನಾಯಕರು, ನಮ್ಮ ನಾರಾಯಣ ಸಾಹೇಬರು, ಅನೇಕ ಹಿರಿಯ ನಾಯಕರಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದರೆ ಖಂಡಿತವಾಗಿ ನಾವು ಹೆಚ್ಚಿನ ಅದಕ್ಕೆ ಮುಖ್ಯ ಉದಾಹರಣೆ ಹೇಳಿದ್ರೆ ಮೊನ್ನೆ ನಮ್ಮ ರಾಜೇಂದ್ರ ಅವರ ಏನೋ ಎಮರ್ಜೆನ್ಸಿ ಚುನಾವಣೆ ಆಯಿತು. ನಮ್ಮ ಎಲ್ಲ ನಾಯಕರು ಒಗ್ಗಟ್ಟಾಗಿ ನಾವು ಪ್ರತಿಯೊಂದು ತಾಲೂಕುಗಳಿಗೆ ಪ್ರವಾಸ ಪಡೆದ ಹಿನ್ನೆಲೆಯಲ್ಲಿ ರಾಜೇಂದ್ರ ಅವರು ಅತ್ಯಂತ ಹೆಚ್ಚಿನ ಮತಗಳಿಂದ ಅವರು ಗೆದ್ದರು. ಸೊ ಹಾಗಾಗಿ ತಾವು ಕೂಡ ನಮ್ಮ ಏನು ಸಂಬಂಧಪಟ್ಟ ಹಿರಿಯ ಮುಖಂಡರಿಗೆ ತಾವು ಮಾರ್ಗದರ್ಶನ ಸಲಹೆಗಳನ್ನು ಕೊಟ್ಟು ಒಟ್ಟಾಗಿ ನಾವು ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಾವು ಏನು ಇವತ್ತು 11 ಕ್ಷೇತ್ರದಲ್ಲಿ 8-9 ಕ್ಷೇತ್ರಗಳು ಕನಿಷ್ಠ ಕ್ಷೇತ್ರಗಳನ್ನು ನಾವು ಗೆಲ್ಲಬಹುದು. ಸೊ ಹಾಗಾಗಿ ಆ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಿದರೆ ಖಂಡಿತವಾಗಿ ನಾವು ಹೆಚ್ಚಿನ ಮತಗಳನ್ನು ಅಂತರದಿಂದ ಗೆಲ್ಲಬಹುದು. ಯಾಕಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ ಕಳೆದ 4 ವರ್ಷದಿಂದ ನಮ್ಮ ಕಾರ್ಯಕರ್ತರಿಗೆ ಮಕ್ಕಳಿಗೆ ಆಗಿರುವಂತಹ ಕಷ್ಟಗಳು ನಾನು ನೋಡ್ತಾ ಇದ್ದೀನಿ. ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಯಾವ ರೀತಿಯ ಅನುಕೂಲತೆಗಳನ್ನು ನಾವು ಪಡೆದಿದ್ದೀವಿ, ಆದರೆ ಅದರಲ್ಲಿ 1% ಅಥವಾ 10% ಕೂಡ ನಮ್ಮ ಕಾರ್ಯಕರ್ತರಿಗೆ ಹಾಗೂ ಸಾಮಾನ್ಯ ಜನರಿಗೆ ಕೂಡ ಸಿಗ್ತಾ ಇಲ್ಲ. ಗಲಾಟೆ ಮಾಡಿದ್ರು ಕೂತ್ಕೊಂಡು ಸಾವಧಾನದಿಂದ ಕೇಳಿದೆ. ಇವತ್ತು ಎಂ ಬಿ ಪಾಟೀಲ್ ಅವರು ಪ್ರಚಾರ ಸಮಿತಿ ಅಧ್ಯಕ್ಷರ ಮೇಲೆ ನಮ್ಮ ರಾಮಕೃಷ್ಣ ಹೇಳಿದಾಗ ಬೀದರ್ನಿಂದ ಚಾಮರಾಜನಗರದವರೆಗೂ ಪ್ರವಾಸ ಮಾಡಿ ಎಲ್ಲ ಸಮುದಾಯದವ್ರನ್ನು ಭೇಟಿ ಮಾಡ್ತಕ್ಕಂಥದ್ದು, ಎಲ್ಲ ಮಠಮಾನ್ಯರನ್ನು ಹೋಗಿ ಭೇಟಿ ಮಾಡ್ತಕ್ಕಂಥದ್ದು, ಅವ್ರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು, ಅವ್ರ ಮಾರ್ಗದರ್ಶನವನ್ನು ಪಡಿತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ತುಮಕೂರು ಜಿಲ್ಲೆ ತುಮಕೂರು ಈ ರಾಜ್ಯಕ್ಕೆ ಹೆಬ್ಬಾಗಿಲ್ಲ. ಇಲ್ಲಿ ಹೊರಟ್ರೆ ನಮ್ಮ ಬೀದರು ಚಾಮರಾಜನಗರ ಎಲ್ಲದನ್ನು ಆವರಿಸ್ಕೊಂಡಿದೆ. ಅವರು ಪ್ರಶ್ನೆ ಕೇಳ್ತಿದ್ರು ಮಾಧ್ಯಮದವರು, ಎಷ್ಟು ಜನ ಕಾಂಗ್ರೆಸ್ ಅವರನ್ನ 13 ಸೀಟ್ ಇದ್ದಾಗ 11 ಸೀಟನ್ನು ಗೆದ್ದಿದ್ವಿ, 11 ಇದ್ದಾಗ 9 ಸೀಟನ್ನು ಗೆದ್ದಿದ್ವಿ. ಕಾಂಗ್ರೆಸ್ಗೆ ಶಕ್ತಿ ಇದೆ, ಏನಾಗಿಲ್ಲ. ಕೆಲವು ಸಂದರ್ಭದಲ್ಲಿ ಈಗ ಹಿಂದೆ ಯಡಿಯೂರಪ್ಪನಿಂದ ಆಯಿತು ಅಂತ ಆ ಒಂದು ಸಮುದಾಯ ಸ್ವಲ್ಪ ದೂರ ಹೋಯಿತು. ಯಾರು ಕೇಳ್ತಿದ್ರು ಸ್ನೇಹಿತರು,